ಶಂಕರ ಸುತನಿಗೆ ತೇಜೋ ಮೂರ್ತಿಗೆ ಶಂಕರ ಸುತನಿಗೆ ತೇಜೋ ಮೂರ್ತಿಗೆ ಮಂಗಳವ ಕರುಣಿಸಲು ಶಿರವ ಬಾಗಿ ನಮಿಸುತ್ತಲೇ ಹೂವನು ತನ್ನಿರಿ ಶ್ರೀ ಸ್ವಾಮಿ ಪೂಜೆಗೆ ಹೂವನು ತನ್ನಿರಿ ಶ್ರೀ ವೀರಭದ್ರಗೆ ಕಲ್ಮಷ ಕ್ಲೇಶವ ಕಳೆಯಲು ಮಲ್ಲಿಗೆ ಹೂವ ಮಾಲೆ ಸ್ವಾಮಿಗೆ ಅರ್ಪಿಸಿ ಪಾದ ಸೇವೆಯ ಭಾಗ್ಯವ ಬೇಡುತ್ತ ಸೇವಂತಿಗೆಯ ಮಾಲೆಯ ಧರಿಸಿರಿ ಪಾದ ಸೇವೆಯ ಭಾಗ್ಯವ ಬೇಡುತ್ತ ಸೇವಂತಿಗೆಯ ಮಾಲೆಯ ಧರಿಸಿರಿ ಹೂವನ್ನು ತನ್ನಿರಿ ಶ್ರೀ ಸ್ವಾಮಿ ಪೂಜೆಗೆ ಹೂವನ್ನು ತನ್ನಿರಿ ಶ್ರೀ ವೀರಭದ್ರಗೆ ಭವದ ಬೇಗೆಯ ನೀಗುವ ದೇವಗೆ ಬಿಲ್ವ ಪತ್ರೆಯ ಇರಿಸುವ ಪಾದಕ್ಕೆ ಭವದ ಬೇಗೆಯ ನೀಗುವ ದೇವಗೆ ಬಿಲ್ವ ಪತ್ರೆಯ ಇರಿಸುವ ಪಾದಕ್ಕೆ ಕಮಲದ ಹೂವನ್ನು ಚರಣಕ್ಕೆ ಮುಡಿಸಿ ಕಷ್ಟದ ಕೋಟಲೆ ಕಳೆಯಲು ನಮಿಸಿ ಕಮಲದ ಹೂವನ್ನು ಚರಣಕ್ಕೆ ಮುಡಿಸಿ ಕಷ್ಟದ ಕೋಟಲೆ ಕಳೆಯಲು ನಮಿಸಿ ಭಕ್ತಿಯ ಭಾವದೇ ಶಿರವಾಗಿ ನಮಿಸಿ ಹೂವನ್ನು ತನ್ನಿರಿ ಶ್ರೀ ಸ್ವಾಮಿ ಪೂಜೆಗೆ ಹೂವನ್ನು ತನ್ನಿರಿ ಶ್ರೀ ವೀರಭದ್ರಗೆ ನಿನ್ನಯ ಮಂದಿರ ಮಾಡುತ್ತ ಮನದಲ್ಲಿ ನಿನ್ನಯ ಮೂರ್ತಿಯ ನಿಲ್ಲಿಸುತ್ತ ಅನುದಿನ ನಿನ್ನಯ ಗಾನವ ಹಾಡುತ್ತ ಓಂಕಾರ ನಾದದಲ್ಲಿ ನಿನ್ನನ್ನು ಕಾಣುತ್ತ ಅನುದಿನ ನಿನ್ನಯ ಗಾನವ ಹಾಡುತ್ತ ಓಂಕಾರ ನಾದದಲ್ಲಿ ನಿನ್ನನ್ನು ಕಾಣುತ್ತ ಹೂವನ್ನು ತನ್ನಿರಿ ಶ್ರೀ ಸ್ವಾಮಿ ಪೂಜೆಗೆ ಹೂವನ್ನು ತನ್ನಿರಿ ಶ್ರೀ ವೀರಭದ್ರಗೆ ಶಂಕರ ಸುತನಿಗೆ ತೇಜೋ ಮೂರ್ತಿಗೆ ಶಂಕರ ಸುತನಿಗೆ ತೇಜೋ ಮೂರ್ತಿಗೆ ಮಂಗಳವ ಕರುಣಿಸಲು ಶಿರವ ಬಾಗಿ ನಮಿಸುತ್ತಲೇ
ಹೂವನ್ನು ತನ್ನಿರಿ ಶ್ರೀ ಸ್ವಾಮಿ ಪೂಜೆಗೆ, ಹೂವನ್ನು ತನ್ನಿರಿ ಶ್ರೀ ವೀರಭದ್ರಗೆ, ಹೂವನ್ನು ತನ್ನಿರಿ ಶ್ರೀ ಸ್ವಾಮಿ ಪೂಜೆಗೆ. ಶ್ರೀ ಚೋಳರಾಜರಿಗೆ ಸಿಕ್ಕಿರುವಂತಹ ಸ್ವಯಂ ಭೂಮೂರ್ತಿಯಾಗಿದ್ದು ಈ ದೇವಾಲಯವು ಚೋಳರಾಜರು ಹಿಂದೆ ಯುದ್ಧಕ್ಕೆ ಹೋದ ಸಮಯದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡುತ್ತಿದ್ದರು ಸುಮಾರು 1200 ವರ್ಷಗಳ ಹಿಂದೆ. ನಂತರ ತದಾದ ನಂತರ ಈ ದೇವಾಲಯವನ್ನು ಎದುರುಗಡೆ ಇರುವಂತಹ ಕೆಂಪಾಂಬುದಿ ಕೆರೆಯನ್ನು ಕೆಂಪೇಗೌಡರು ನಿರ್ಮಾಣ ಮಾಡಲು ಬಂದಾಗ ಈ ದೇವಾಲಯವು ಗೋಚರವಾಗಿ ಈ ದೇವಾಲಯಕ್ಕೆ ಗೋಪುರ, ವೃಷಭಾದ್ರಿ ಮಂಟಪ ಇತ್ಯಾದಿಗಳನ್ನು ಕೆಂಪೇಗೌಡರು ನಿರ್ಮಾಣ ಮಾಡಿರುತ್ತಾರೆ.